ಮತ್ತಷ್ಟು ಹತ್ತಿರವಾಗ್ತಾ ಇದೆ ರಾಜ್ಯದ ಎಲೆಕ್ಷನ್ ಕ್ಯಾಲೆಂಡರ್. ಈಗಿನಿಂದಲೇ ಮತಭೇಟಿಯನ್ನು ಆರಂಭಿಸಿದ್ರ ಸಿಎಂ ಹಾಗೂ ಸಚಿವರು ಮಠಗಳಿಗೆ ಅನುದಾನ ನೀಡುವ ಕಾರ್ಯಕ್ರಮದಲ್ಲಿ ಮತಭೇಟಿ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಒಂದು ವರ್ಷ ಇರುವಾಗಲೇ ಮತಯಾಚನೆಯನ್ನ ಮಾಡಲಾಗ್ತಾ ಇದೆ. ಹಿಂದುಳಿದ ದಲಿತ ಸ್ವಾಮೀಜಿಗಳ ಸಮಾವೇಶದಲ್ಲಿ ಸಿಎಂ ಹಾಗೂ ಸಚಿವರಿಂದ ಮತಭೇಟಿ ನಡೆಯುತ್ತಾ ಇದೆ. ಮಠಾಧೀಶರ ಸಮ್ಮುಖದಲ್ಲೇ ಸಿಎಂ ಬೊಮ್ಮಾಯಿ ಮತಯಾಚನೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ಗೆ ಒಂದು ವರ್ಷ ಇರುವಾಗಲೇ ಈಗಿನಿಂದಲೇ ರಾಜ್ಯ ಬಿಜೆಪಿ ನಾಯಕರು ಮತಯಾಚನೆ ಮಾಡ್ತಾ ಇದ್ದಾರೆ. ನಾನು ನಮ್ಮ ಎಲ್ಲ ಉದಲು ಕೂಡ ನನ್ನ ಜನತೆಗೆ ಹೇಳ್ತಾ ಇದ್ದೇನೆ, ನಾವು ಮಾಡಿರುವಂತ ಕೆಲಸದ ರಿಪೋರ್ಟ್ ಕಾರ್ಡ್ ಅನ್ನು ನಿಮ್ಮ ಮುಂದೆ ಇಟ್ಟು ಸಕಾರಾತ್ಮಕವಾಗಿ ನಿಮ್ಮ ಆಶೀರ್ವಾದವನ್ನು ಪಡ್ಕೊಳ್ತೀವಿ ಅಂತ ನಾನು ಹೇಳಿದ್ದೇನೆ. ಯಾವುದೇ ನಕಾರಾತ್ಮಕವಾಗಿ ಇನ್ನೊಬ್ಬರನ್ನ ಬೈದು ನಾನು ಓಟ್ ಪಡ್ಕೊಳ್ಳುವಂತ ಪರಿಸ್ಥಿತಿ ನಮಗಿಲ್ಲ. ನಾವು ಮಾಡಿರುವಂತ ಕೆಲಸದ ಸಾಮರ್ಥ್ಯದ ಮೇಲೆ ನಾವು ಮತವನ್ನು ಕೇಳ್ತೀವಿ. ಬಂಧುಗಳೇ, ನಿಮ್ಮ ಆಶೀರ್ವಾದ ಇರಲಿ. ತಮ್ಮ ಗುರುಗಳಲ್ಲೂ ಆರೈಕೆ ಮಾಡ್ತೇನೆ. ನಾವು ಒಳ್ಳೆಯದನ್ನು ಮಾಡಿದ್ರೆ ನಿಮ್ಮ ದೇವ ಗುರುಗಳಿಗೆ ಸ್ಪಂದಿಸಿದ್ರೆ ನಾನೀಗೇನು ಮಾತಾಡಿದ್ದೀನಿ ಆ ಥರ ನುಡಿದಂತೆ ನಡೆದ್ರೆ ದಯವಿಟ್ಟು ಆಶೀರ್ವಾದ ಮಾಡಿ, ಇಲ್ಲಿ ಮಾಡಕ್ಕೆ ಹೋಗಬೇಡಿ. ನನ್ನನ್ನು ಗುರುತಿಸಿದಂಥವ್ರು ನಮ್ಮ ಮುಖ್ಯಮಂತ್ರಿಗಳು. ದಯವಿಟ್ಟು ಅಂಥವ್ರ ಜೊತೆ ನಾನು ನೀವು ಎಲ್ಲರೂ ಒಟ್ಟಾಗಿರೋಣ, ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲಿರಲಿ, ನಮ್ಮ ಮುಖ್ಯಮಂತ್ರಿ ಮೇಲಿರಲಿ, ಇನ್ನೊಂದು ನಮ್ಮ ಚಿಹ್ನೆ ಮೇಲಿರಲಿ, ನಿಮ್ಮೆಲ್ರಿಗೂ ಬೇಡ್ಕೊಳ್ತೀನಿ. ನಡೆಸ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಮಠಗಳು ಹಾಗೂ ರಾಜಕಾರಣ ಇದೆರಡಕ್ಕೂ ಕೂಡ ಅವಿನಾಭಾವ ಸಂಬಂಧ ಇದೆ. ಎಲೆಕ್ಷನ್ಗೆ ಒಂದು ವರ್ಷ ಇರೋವಾಗಲೇ ಸಿಎಂ ಹಾಗೂ ಪ್ರಮುಖ ಸಚಿವರು ಯಾವ ರೀತಿಯಾಗಿ ಮತಯಾಚನೆಯನ್ನು ನಡೆಸ್ತಾ ಇದ್ದಾರೆ, ಅದರಲ್ಲೂ ಮಠಾಧೀಶರ ಎದುರು ಸಮಾವೇಶಗಳಲ್ಲಿ ಯಾವ ರೀತಿಯಾಗಿ ಮತಬೇಟೆಗೆ ಇಳಿದಿದ್ದಾರೆ ಹರೀಶ್? ಜನವಿ ಬಹಳ ಮುಖ್ಯವಾಗಿ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೇವಲ ಒಂದು ವರ್ಷ ಮಾತ್ರ ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಡಳಿತಾರೂಢ ಬಿಜೆಪಿ ಕೂಡ ಒಂದು ರೀತಿ ತಂತ್ರ ಪ್ರತಿತಂತ್ರದಲ್ಲಿ ಕೂಡ ಈಗ ತೊಡಗಿಸಿಕೊಂಡಿದೆ. ಸೊ ಈ ಇದೆಲ್ಲದರ ನಡುವೆ ಕೂಡ ಸಿಎಂ ಮತ್ತು ಸಚಿವರು ಕೂಡ ಒಂದು ರೀತಿ ಪರೋಕ್ಷವಾಗಿ ಮತೆಯ ಬೇಟೆಗೆ ಇಳಿದಿದ್ದಾರಾ ಅಂತಕ್ಕಂಥ ಒಂದು ಸಹಜವಾಗಿ ಒಂದು ಪ್ರಶ್ನೆ ಮಾಡಿರುವಂಥದ್ದು. ಸೊ ಅಂದರೆ ಹಿಂದುಳಿದ ದಲಿತ ಸಮುದಾಯದ ಮಠಗಳಿಗೆ ಈಗಾಗಲೇ 119 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿರುವಂಥದ್ದು, ಇದು ಸಹಜವಾಗಿ ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕೂಡ ಒಂದು ರೀತಿ ಲೆಕ್ಕಾಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದರೆ ಎಲ್ಲೊಂದು ಕಡೆ ಸಿಎಂ ಒಂದು ರೀತಿ ವೋಟ್ ಬ್ಯಾಂಕ್ ಲೆಕ್ಕಾಚಾರದಲ್ಲಿ ಸೊ ಹಿಂದುಳಿದ ದಲಿತ ಸಮುದಾಯದ ಮಠಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ರ ಅಂದರೆ ತರಾತುರಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಠಾಧೀಶರು ಕೂಡ ನಿನ್ನೆ ಒಂದು ಕೃತಜ್ಞತಾ ಸಮಾರಂಭವನ್ನು ಸಿಎಂ ಗಾಂಗೆ ಹಮ್ಮಿಕೊಂಡಿದ್ರು. ಆ ಒಂದು ಅಂದರೆ ಸುಮಾರು 30ಕ್ಕೂ ಹೆಚ್ಚು ಮಠಾಧೀಶರು ಇದ್ದಂಥ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ರಿಪೋರ್ಟ್ ಕಾರ್ಡನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತಕ್ಕಂಥ ಒಂದು ಮಾತು ಹೇಳುವ ಮೂಲಕ ಪರೋಕ್ಷವಾಗಿ ಮತಬೇಟೆಗೆ ಇಳಿದಿದ್ದಾರೆ ಅಂತಕ್ಕಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಅದಷ್ಟೇ ಅಲ್ಲ, ಸೊ ಮತ್ತೊಬ್ಬರು ಸಚಿವರಾಗಿರುವಂತಹ ಮುನಿರತ್ನ ಅವರು ಮತ್ತೆ ಒಂದು ಹೆಜ್ಜೆ ಮುಂದೆ ಇಟ್ಟು ಅಲ್ಲಿ ಮಠಾಧೀಶರಿಗೆ ಎಲ್ಲ ರೀತಿಯಲ್ಲೂ ಕೂಡ ನೆರವನ್ನು ಕೊಡ್ತಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಹಾಗಾಗಿ ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲಿರಲಿ ಮತ್ತು ನಮ್ಮ ಪಕ್ಷದ ಚಿಹ್ನೆ ಮೇಲಿರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳುವ ಮೂಲಕ ಒಂದು ರೀತಿ ಪರೋಕ್ಷವಾಗಿ ಈಗಲಿಂದಲೇ ಕೂಡ ಮತಬೇಟೆಗೆ ಕೈ ಹಾಕಿದ್ದಾರಾ ಸಿಎಂ ಹಾಗೂ ಸಚಿವರು ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಜಾನವಿ, ಅದರ ಜೊತೆಗೆ ಹರೀಶ್, ದಲಿತ ಹಾಗೂ ಹಿಂದುಳಿದ ಸಮಾಜದ ಮತಬೇಟೆಗೆ ಮುಂದಾಗಿರೋದು, ಆ ಒಂದು ಮತ ಬ್ಯಾಂಕ್ ಅನ್ನ ಭದ್ರಾ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ರೂಪಿಸಿರೋದು ಹರೀಶ್? ಖಂಡಿತವಾಗಿ ಜನವೇ, ಯಾಕಂತಂದ್ರೆ ಒಂದು ಎಲ್ಲ ಸಮುದಾಯಗಳನ್ನು ಗುರಿಯಾಗಿರಿಸಿಕೊಂಡು ಈಗಾಗಲೇ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ತಂತ್ರ ಪ್ರತಿತಂತ್ರವನ್ನು ಕೂಡ ಕೇಸರಿ ಪಡೆಯಲ್ಲಿ ನಡೆಸ್ತಿರುವಂಥದ್ದು, ಅದರ ಮುಂದುವರೆದ ಭಾಗವಾಗಿ ಸೊ ಇತ್ತೀಚೆಗಷ್ಟೇ ಸಿಎಂ ಬಸವರಾಜ ಬೊಮ್ಮಾಯಿ ಒಂದಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಚಾಲನೆ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ನಿರಂತರ ಪ್ರವಾಸ ಮಾಡ್ತಕ್ಕಂಥದ್ದಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಕೂಡ ಸಕ್ರಿಯವಾಗಿ ಇತ್ತೀಚೆಗೆ ತೊಡಗಿಸಿಕೊಂಡಿದ್ದಾರೆ. ಇವೆಲ್ಲವನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಪಡೆ ಹೇಗೆ ಚುನಾವಣೆಗೆ ಈಗಿನಿಂದಲೇ ರಣರಂಗಕ್ಕೆ ಅದ್ದೂರಿಯಾಗಿ ಭರ್ಜರಿಯಾಗಿ ಸಜ್ಜಾಗುತ್ತಿದೆ, ಆ ನಿಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮುನ್ನಡೆ ಇಟ್ಟುಕೊಂಡು ಸಚಿವರು ಎಲ್ಲರೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಒಂದು ರೀತಿಯಲ್ಲಿ ಮತಬೇಟೆಗೆ ಮುಂದಾಗಿರುವಂಥದ್ದು ಈಗ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿದೆ. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಮಠಾಧೀಶರ ಒಂದು ಸಮಾವೇಶದಲ್ಲೂ ಕೂಡ ಒಂದು ರೀತಿ ಪರೋಕ್ಷವಾಗಿ ಮತಯಾಚಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಅವ್ರ ಮಾತುಗಳಲ್ಲಿ ವ್ಯಕ್ತ ಆಗಿತ್ತು. ಹಾಗಾಗಿ ಚುನಾವಣೆಗೆ ಶತಾಯಗತಾಯವಾಗಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕಟಿಬದ್ಧವಾಗಿ ಸೊ ಮುನ್ನಡೆ ಇಟ್ಟಿರುವಂಥದ್ದು. ಅದರ ಜೊತೆಗೆ ಇವತ್ತು ಕೂಡ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ಕೂಡ ಕಳೆದ
ಕೆಲವು ತಿಂಗಳಿಂದ ಹಿಂದೆ ಕೂಡ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ರು. ಸೊ ಮುಂದಿನ ಒಂದು ವರ್ಷದೊಳಗಡೆ ಸೊ ಯಾವ ರೀತಿ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಏನೆಲ್ಲ ತಂತ್ರ ಪ್ರತಿತಂತ್ರವನ್ನು ರೂಪಿಸಬೇಕು, ಈ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯೋಗವನ್ನು ಮಾಡಬೇಕು, ಹೀಗೆ ಹತ್ತು ಹಲವು ರೀತಿಯಲ್ಲಿ ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆಗಳು ನಡೆಯುತ್ತಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸೊ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಮತ್ತೆ ಸಚಿವರು ಮತ್ತೆ ಬಿಜೆಪಿ ನಾಯಕರು ಹೊರಟಿರುವಂಥದ್ದು ಜಾನವಿ. ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.